जंतकल मैनिंग प्रकरण के संबंधिसिदंते एचडीके दंपति इवत्तु कोर्ट के हाजरागिदरु विचारणेयन्न सेप्टेंबर 24 के मुंदूडलागिदे। एचडीके दंपति न्यायालय के इवत्तु हाजरागिदरु। जंतकल मैनिंग प्रकरण हगरण नडेदिदे अंत अवर मेले आरोप केळिबंदित्तु। ई हिंदे एरडु बारी समन्स हिंदे अवरिगे अवकाश इद्दागलू कूड अवरु कोर्ट के हाजरागिरलिल्ल। आ संदर्भदल्लि आरोग्यद नेप हेळिदरु। अदाद नंतर अवरिगे निरीक्षणा जामीनु अर्जी सिक्क नंतर ईग एचडीके दंपति कोर्ट के हाजरागिद्दारे। ई ओंदु विचारणेयन्न सेप्टेंबर 24 के मुंदूडलागिदे। ಮುಂದೆ ನನ್ನ ಭಾವನೆಯನ್ನು ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ। ನಾನಾಗಲಿ ನನ್ನ ಕುಟುಂಬದಲ್ಲಿ ಯಾರೇ ಇರಲಿ ನ್ಯಾಯಾಂಗಕ್ಕೆ ಹೆಚ್ಚಿನ ಗೌರವವನ್ನ ಕೊಡತಕ್ಕಂತ ಕುಟುಂಬ ನಮ್ಮದು ಅನ್ನೋದನ್ನ ಹೇಳಲಿಕ್ಕೆ ಮೊದಲನೇದಾಗಿ ತಿಳಿಸುತ್ತೇನೆ। 30ನೇ ತಾರೀಕು ನಾನು ಗೌರವಾನ್ವಿತ ಲೋಕಾಯುಕ್ತ ಕೋರ್ಟ್ ನಲ್ಲಿ ಏನು ಹಾಜರಾತಿ ಆಗಬೇಕಾಗಿತ್ತು। ವೈಯಕ್ತಿಕವಾಗಿ ನಾನು ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಇರತಕ್ಕಂತ ರಕ್ಷಣೆಯನ್ನು ಪಡೆದೆ। 30ನೇ ತಾರೀಕಿನಂದೇ ನಾನು ಗೌರವಾನಿತ ನ್ಯಾಯಾಧೀಶರು ನನಗೆ ಕೊಟ್ಟಂತ ಸಮನ್ಸ್ ಅನ್ನು ಪರಿಗಣಿಸಿ ನ್ಯಾಯಾಲಯಕ್ಕೆ ಹಾಜರಾತಿ ಆಗಬೇಕು ಅಂತಕಂತದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇತ್ತು। ಆದರೆ ವಕೀಲರುಗಳು ಈ ನಮ್ಮ ವಕೀಲರು ಇತ್ತೀಚೆಗೆ ನಡೆಯತಾ ಇರತಕ್ಕಂತ ಕೆಲವು ಘಟನೆಗಳ ಹಿನ್ನೆಲೆಯಲ್ಲಿ ನ್ಯಾಯಾಂಗದ ಮುಂದೆ ಹೋಗೋದಕ್ಕೆ ಹಲವಾರು ರೀತಿಯ ಆ ಚೌಕಟ್ಟಿನಲ್ಲಿ ನಮಗೆ ಅವಕಾಶಗಳಿದ್ದಾವೆ। ಆ ಅವಕಾಶಗಳನ್ನು ಉಪಯೋಗ ಮಾಡಿ ಹೋಗೋದು ಸೂಕ್ತ ಅಂತಕಂತ ಒಂದು ಸಲಹೆಯನ್ನ ನನಗೆ ಕೊಟ್ಟ ನಂತರ ನಾನು ವಕೀಲರ ಭಾವನೆಗಳಿಗೆ ನನ್ನ ವಕೀಲರ ಭಾವನೆಗೆ ಸ್ಪಂದಿಸಬೇಕಾಗಿರತಕ್ಕಂತದ್ದು ಸಲಹೆಗೆ ಸ್ಪಂದಿಸಬೇಕಾಗಿರತಕ್ಕಂತದ್ದು ನನ್ನ ಕರ್ತವ್ಯ ಆಯಿತು। 30ನೇ ತಾರೀಕು ನನಗೆ ಬಂದಂತ ಕೋರ್ಟ್ನ ಆದೇಶ ಹಾಜರಾತಿ ಬಗ್ಗೆ ಮತ್ತು ನಂತರ 5ನೇ ತಾರೀಕು ಕೋರ್ಟ್ಗೆ ಬರಬೇಕು ಅಂತಕಂತ ಆದೇಶ ಏನಿತ್ತು ನಂತರ 7ನೇ ತಾರೀಕು ಬರಬೇಕು ಅಂತಕಂತ ಆದೇಶ ಏನಿತ್ತು ನಾನು ಯಾವುದೇ ಕಾರಣಕ್ಕೂ ನ್ಯಾಯಾಂಗಕ್ಕೆ ತಲೆಬಾಗಬೇಕು ಅಂತಕಂತದ್ದು ನನ್ನ ಅಭಿಪ್ರಾಯ ಏನಿತ್ತು ಅನ್ನೋದನ್ನ ಹೇಳಿದ್ದೇನೆ। ಆದರೆ ಕೆಲವು ನ್ಯಾಯಾಂಗದ ಚೌಕಟ್ಟಿನಲ್ಲಿ ನಾನು ನಮ್ಮ ವಕೀಲರ ಸಲಹೆಗಳನ್ನು ಪರಿಗಣಿಸಬೇಕಾದಂತ ಪರಿಸ್ಥಿತಿಯಲ್ಲಿ ಹಾಗೂ ಸ್ವಲ್ಪ ಏನು ಒಂದು ಕೆಲವು ಹೈಕೋರ್ಟ್ನಲ್ಲಿ ನಿರ್ಧಾರಗಳು ಆಗಬೇಕಾಗಿತ್ತು ಅಲ್ಲಿಯ ತೀರ್ಪುಗಳು ಅದರ ಹಿನ್ನೆಲೆಯಲ್ಲಿ ಬರಲಿಲ್ಲವ ಹೊರತು ನಾನು ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ಕೋರ್ಟ್ಗೆ ಅಗೌರವ ಸಲ್ಲಿಸಬೇಕು ಅಂತಕಂತದ್ದು ನನ್ನ ಭಾವನೆಯಲ್ಲಿ ಇರಲಿಲ್ಲ। ನಾನು ನ್ಯಾಯಾಂಗದ ಬಗ್ಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ಇಟ್ಟಿರತಕ್ಕಂತವನು ಹಾಗೂ ಈ ನೆಲದ ಕಾನೂನಿನಲ್ಲಿ ನಾನು ಹಲವಾರು ಬಾರಿ ಹೇಳಿದ್ದೇನೆ ಜನಸಾಮಾನ್ಯರಿಂದ ಹಿಡಿದು ದೊಡ್ಡ ಮಟ್ಟದ ಒಂದು ರಾಜಕಾರಣದಲ್ಲಿ ಇರತಕ್ಕಂತವರು ನ್ಯಾಯಾಂಗಕ್ಕೆ ತಲೆಬಾಗಬೇಕಾಗಿರತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಅನ್ನೋದನ್ನು ಹಲವಾರು ಬಾರಿ ಏನು ಹೇಳಿದ್ದೇನೆ। ಆ ನ್ಯಾಯಾಂಗಕ್ಕೆ ಇವತ್ತು ನಾನು ತಲೆಬಾಗ್ತಕ್ಕಂಥವನು ಅನ್ನೋದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ। ನಮ್ಮ ಮಾಧ್ಯಮದ ಸ್ನೇಹಿತರು ಕಳೆದ 15 ದಿನಗಳಿಂದ ವಿಶ್ಲೇಷಣೆಗಳನ್ನು ಏನು ಮಾಡಿದ್ದೀರಿ ನನ್ನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವಿದೆ। ನನಗೆ ತಮ್ಮ ಭಾವನೆಗಳಿದ್ದು ಇರಬಹುದು ನಾನು ಭಯಭೀತನಾಗಿ ಬಂಧನಕ್ಕೆ ಒಳಗಾಗ್ತೀನಿ ಅಂತೇಳಿ ಭಯಭೀತನಾಗಿ ನ್ಯಾಯಾಲಯಕ್ಕೆ ಹಾಜರಾತಿ ಆಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ತಮ್ಮ ವಿಶ್ಲೇಷಣೆಗಳೇನಿದ್ದಾವೆ ನಾನು ಯಾವುದೇ ರೀತಿಯ ಭಯಭೀತಿಯಿಂದ ನಾನು ಹಾಜರಾತಿ ಆಗದೆ ಆಗಬಾರ್ದು ಅಂತಕ್ಕಂಥ ನಿರ್ಧಾರ ಮಾಡಿದ್ದಲ್ಲ। ನನ್ನ ಒಂದು ಈ ಒಂದು ಸಂದರ್ಭದಲ್ಲಿ ವಕೀಲರುಗಳು ನನಗೇನು ಸಲಹೆಗಳನ್ನು ಕೊಡ್ತಾರೆ ಆ ವಕೀಲರ ಸಲಹೆಗಳಿಗೆ ತಲೆಬಾಗಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯವೂ ಇದೆ ಈ ಸಂದರ್ಭದಲ್ಲಿ। ಅದರಿಂದ ನಾನು ಯಾವುದೇ ಭಯಭೀತಿಗೆ ಒಳಗಾಗಿ ಇಲ್ಲ ನ್ಯಾಯಾಂಗಕ್ಕೆ ಅಗೌರವ ಸಲ್ಲಿಸಬೇಕು ಅಂತ ಹೇಳಿ ನಾನು ಹಾಜರಾತಿ ಆಗಲಿಲ್ಲ ಅಂತಕ್ಕಂಥದ್ದು ತಮ್ಮಗಳಲ್ಲಿದ್ದರೆ ಈ ರಾಜ್ಯದ ಜನತೆಯಲ್ಲಿದ್ದರೆ ನಾನು ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ತೇನೆ। ನನ್ನಲ್ಲಿ ಆ ರೀತಿ ಯಾವುದೇ ಭಾವನೆಗಳಿಲ್ಲ।
ನಾನು ಇನ್ನು ಹಲವಾರು ವಿಷಯಗಳನ್ನು ಇವತ್ತೇನು ನಾನು ಆರೋಪಿ ಸ್ಥಾನದಲ್ಲಿ ಇದ್ದೇನೆ ನ್ಯಾಯಾಂಗದ ಮುಂದೆ ಇವತ್ತು ನನ್ನ ಬಗ್ಗೆ ಇವತ್ತೇನು ತೀರ್ಪುಗಳು ಹೊರಬರಬೇಕಾಗುತ್ತದೆ ನ್ಯಾಯಾಂಗದ ತನಿಖೆಯ ನಂತರ ಬರ್ತಕ್ಕಂತ ಯಾವುದೇ ತೀರ್ಪಿಗೂ ನಾನು ತಲೆಬಾಗಲಿಕ್ಕೆ ಸಿದ್ಧ ಇದ್ದೇನೆ ನಾನು ಈ ಒಂದು ಆರೋಪಿ ಸ್ಥಾನದಲ್ಲಿ ಇದ್ದೇನೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕು ಅಂತಕಂತದ್ದು ನನ್ನಲ್ಲಿ ವೈಯಕ್ತಿಕವಾಗಿ ಅಭಿಪ್ರಾಯ ಇದ್ದರು ನಾನು ಮುಂದಿನ ದಿನಗಳಲ್ಲಿ ಎಲ್ಲದರಿಂದ ಮುಕ್ತನಾಗಿ ಬಂದ ನಂತರ ಹಲವಾರು ವಿಷಯಗಳನ್ನು ಮಾಧ್ಯಮದ ಸ್ನೇಹಿತರ ಮುಂದೆ ವ್ಯಕ್ತಪಡಿಸುತ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು।